ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಸಾಲೆ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಗರಿಗರಿಯಾದಂಥ ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ಈಗ ನೋಡೋಣ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈಗ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಒಂದು ಲೋಟ ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಹಾಕ್ಬಿಟ್ಟು ನಾವು ಸುಮಾರು ಎರಡು ಮೂರು ಸಲ ಅದನ್ನು ನೀಟಾಗಿ ಚೆನ್ನಾಗಿ ತೊಳೆದು ಬಿಡಬೇಕು ಆ ತೊಳೆದಿದ್ದಾಗಿದ್ದ ನಂತರ ಅದಕ್ಕೆ ಒಂದು ಲೋಟ ನೀರನ್ನು ಹಾಕ್ಬಿಟ್ಟು ನಾವು ಅದನ್ನು ಒಂದು ಅಥವಾ ಒಂದೂವರೆ ಅವರು ನೆನೆಯೋದಕ್ಕೆ ಬಿಟ್ಬಿಡಬೇಕು ಜಾಸ್ತಿ ಅವರೇನು ಇದು ನೆನೆಯೋವಂಥ ಅವಶ್ಯಕತೆ ಇಲ್ಲ ಬರೀ ಒಂದೂವರೆ ಅವರ್ ನೆನೆದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಅದು ನೆನ್ಕೊಳ್ಳುತ್ತೆ ಯಾಕೆ ಅಂತಂತಂದರೆ ಜಾಸ್ತಿ ನೆನ್ಬಿಡ್ತು ಅಂದರೆ ತುಂಬ ಪೇಸ್ಟ್ ಥರ ಆಗಿಬಿಡುತ್ತೆ ಆ ಕಾರಣದಿಂದ ನಮಗೆ ತರಿತರಿಯಾಗಿ ಬೇಕಾಗೋ ಕಾರಣದಿಂದ ನಾವು ಕೇವಲ ಒಂದೂವರೆ ಅವರ್ ಮಾತ್ರ ಈ ಕಡಲೆಬೇಳೆಯನ್ನು ನೆನೆಸ್ಕೊಂಡಿಟ್ಕೊಂಡ್ರೆ ಸಾಕಾಗುತ್ತೆ ಈಗ ಮಿಕ್ಸಿ ಜಾರ್ಗೆ ಏನೇನೆಲ್ಲ ಹಾಕ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ ಮಸಾಲೆಗೆ ಬೇಕಾಗುವಂಥ ಪದಾರ್ಥಗಳು ನೋಡಿ ಇಲ್ಲಿ ಹಸಿಮೆಣಸಿನ್ಕಾಯಿ ಒಂದು ಹಾರ ಹಾಕಿದ್ದೀನಿ ಹಾಗೆಯೇ ಕರಿಬೇವು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಕೂಡ ಹಾಕಿದ್ದೀನಿ ಆಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ರುಬ್ಬೋದಕ್ಕೋಸ್ಕರ ಹಾಕುವಂಥ ಮಸಾಲೆಗಳು ಈಗ ನೋಡಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಶುಂಠಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಇವಾಗ ಸ್ವಲ್ಪ ಚಕ್ಕೆಯನ್ನು ಕೂಡ ಹಾಕ್ತಾಯಿದ್ದೀನಿ ನಂತರ ಸ್ವಲ್ಪ ಲವಂಗವನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನೆಲ್ಲನೂ ಕೂಡ ಸೇರಿಸ್ಕೊಂಡು ಇದನ್ನು ನಾವು ಮಿಕ್ಸಿ ಜಾರಲ್ಲಿ ನೀಟಾಗಿ ಸ್ವಲ್ಪ ತರಿ ತರಿಯಾಗಿ ಬರುವಂತೆ ಇದನ್ನು ನಾವು ಪೇಸ್ಟ್ ಮಾಡ್ಕೋಬೇಕು ತುಂಬ ಜಾಸ್ತಿ ನುಣ್ಣಗಾಗೋದು ಬೇಡ ಈ ಥರ ಸ್ವಲ್ಪ ತರಿ ತರಿಯಾಗಿದ್ದರೆ ಸಾಕಾಗುತ್ತೆ ಇವಾಗ ಕಡಲೆಬೇಳೆ ನೆಂದಿದೆ ನೋಡಿ ಈ ಥರ ನಾವು ಊರಿನಿಂದ ಪ್ರೆಸ್ ಮಾಡಿದಾಗ ಅದು ಎರಡು ಆಗಬೇಕು ಆ ಥರ ಅಷ್ಟು ನೆಂದರೆ ಸಾಕಾಗುತ್ತೆ ಇವಾಗ ಈ ನೀರನ್ನೆಲ್ಲ ನೀಟಾಗಿ ಸೋದಿಸ್ಬಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪನೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ತರಿಯಾಗಿ ಇವಾಗ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನುಣ್ಣಗೆ ಆಗೋವರ್ಗು ಕೂಡ ಅದನ್ನು ಗ್ರೈಂಡ್ ಮಾಡೋವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತಂತಂದರೆ ಇದು ನಮಗೆ ವಡೆ ಮಾಡೋದಕ್ಕೋಸ್ಕರ ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ಆ ಕಾರಣದಿಂದ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟು ಈ ಹದಕ್ಕಿದ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಪೇಸ್ಟ್ ಆಗೋದು ಬೇಡ ಹಾಗೆಯೇ ಒಂದೇ ಸಲಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಕೂಡ ರುಬ್ಬಕ್ಕೆ ಹೋಗಬಾರ್ದು ಆ ಥರ ಮಾಡಿದಾಗ ಕೆಳಗಡೆಗೆ ತುಂಬ ಪೇಸ್ಟ್ ಆಗಿಬಿಡುತ್ತೆ ಮೇಲುಗಡೆಗೆ ಮಾತ್ರ ಹಾಗೆಯೇ ಕಾಳು ಕಾಳು ಇರುತ್ತೆ ಆ ಕಾರಣದಿಂದ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈ ಥರ ತರಿ ತರಿಯಾಗಿದ್ದರೆ ಸಾಕು ಇವಾಗ ಇದನ್ನೆಲ್ಲನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಮಟ್ಟಕ್ಕೆ ತರಿ ತರಿಯಾಗಿದ್ದರೆ ಸಾಕು ಇದಕ್ಕೆ ನೀರೇನು ಸೇರಿಸೋದು ಬೇಡ ನೀರು ಸೇರಿಸ್ದಿರೇ ನಾವು ಇದನ್ನು ರುಬ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಅರ್ಧ ಸ್ಪೂನು ಅಡುಗೆ ಸೋಡಾನು ಕೂಡ ಸೇರಿಸ್ತಾ ಇದ್ದೀನಿ ಅದು ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ ಹಾಗೆ ಇಲ್ಲಿ ಒಂದು ಬಟ್ಲು ನಾನು ಸಣ್ಣದಾಗಿ ಹೆಚ್ಚಿಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಬಟ್ಲು ಸಾಬಸ್ಕಿ ಸೊಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಪುದೀನ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಆಮೇಲೆ ಹೆಚ್ಚಿಟ್ಕೊಂಡಿರೋವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದೆಲ್ಲ ಕೂಡ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈಗ ರುಚಿಗೆ ತಕ್ಕಷ್ಟು ಇದಕ್ಕೆ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲನೂ ಕೂಡ ನಾವು ಒಂದು ತೊಟ್ಟು ನೀರು ಹಾಕಿದಿರ ನಾವು ಹಾಗೆ ಕೈಯಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಬರಬೇಕು ಈರುಳ್ಳಿಯಲ್ಲಿರೋಂತಹ ಏನು ನೀರಿನ ಅಂಶ ಇರುತ್ತಲ್ಲ ಅದೇ ನೀರು ಬಿಟ್ಕೊಳ್ಳುತ್ತೆ ಆ ಕಾರಣದಿಂದ ಮೇಲಿಂದ ನೀರು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗಬಾರ್ದು ಇದು ಸ್ಮೂತಾಗಿ ಈ ಥರ ನಾವು ಕಲಿಸ್ತಾ ಹೋದ್ವಿ ಅಂತಂದರೆ ಈರುಳ್ಳಿಯಲ್ಲಿರೋಂತಹ ಎಲ್ಲ ನೀರಿನ ಅಂಶ ಕೂಡ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅದು ಚೆನ್ನಾಗಿ ಬಿಟ್ಕೊಂಡಿದ್ದಾಗಿ ತಂದ ನಂತರ ನಾವು ಉಂಡೆ ಕಟ್ಟಿದಾಗ ಅದು ನೀಟಾಗಿ ಉಂಡೆ ಬರಬೇಕು ಆ ಥರ ಆ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ರೌಂಡಾಗಿ ಮೊದಲಿಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು ಈ ಥರ ಉಂಡೆಗಳು ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ನಾವು ಇದನ್ನೆಲ್ಲ ನೀಟಾಗಿ ಒತ್ತಿ ಎಣ್ಣೆಗೆ ಹಾಕೋದಕ್ಕೆ ಸುಲಭ ಆಗುತ್ತೆ ಈಗ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತಗೊಂಡು ನಾವು ಅಂಗೈಗೆ ಈ ಥರ ನೀರನ್ನು ಹಚ್ಕೊಂಡು ಆಮೇಲೆ ಆ ಉಂಡೆನ ಅಂಗೈ ಮೇಲೆ ಇಟ್ಬಿಟ್ಟು ಜಸ್ಟ್ ನಾವು ಅದನ್ನು ಇನ್ನೊಂದು ಕೈಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು ಅದು ನೀಟಾಗಿ ಚೆನ್ನಾಗಿ ಬರುತ್ತೆ ವಡೆ ನೋಡಿ ಮಧ್ಯದಲ್ಲಿ ಸ್ವಲ್ಪ ದಪ್ಪ ಬಂದು ಸುತ್ತಲೂ ಕೂಡ ಸಣ್ಣಗಿದ್ರೆ ಅದು ಕರೆದ್ರೆ ಸುತ್ತಲೂ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರೆಯುತ್ತೆ ಹಾಗೆ ಮಧ್ಯದಲ್ಲೂ ಕೂಡ ನೀಟಾಗಿ ಚೆನ್ನಾಗಿ ಕರೆದ್ಬಿಡುತ್ತೆ ಅದು ತುಂಬ ಟೇಸ್ಟಿಯಾಗು ಇರುತ್ತೆ ಹಾಗೆಯೇ ರುಚಿಕರವಾಗಿಯೂ ಕೂಡ ಇರುತ್ತೆ ಫ್ರೆಂಡ್ಸ್ ಎಲ್ಲನೂ ಕೂಡ ಮೊದಲಿಗೆ ನಾವು ಈ ಥರ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಎಣ್ಣೆಗೆ ಹಾಕೋದಕ್ಕೆ ನಮಗೆ ತುಂಬಾ ಸುಲಭ ಆಗುತ್ತೆ ಆ ಕಾರಣದಿಂದ ಮೊದಲಿಗೆ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡು ಬಿಡಬೇಕು ಈಗ ಒಲೆ ಮೇಲೆ ಎಣ್ಣೆಯನ್ನು ಕಾಯೋದಕ್ಕಿಟ್ಟು ಅದು ಕಾದಿದೆಯಾ ಅಂತ ನೋಡಿ ವಡೆಗಳನ್ನ ಅದಕ್ಕೆ ಬಿಡೋಣ ನೋಡಿ ಈ ಥರ ಒಂದೊಂದಾಗಿ ಅದಕ್ಕೆ ಬಿಡ್ತಾ ಹೋದ್ವಿ ಅಂತಂದರೆ ಅದು ನೀಟಾಗಿ ಕಲಿಯುತ್ತೆ ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಒಂದು ಸಲಕ್ಕೆ ನಾವು ಐದು ಅಥವಾ ಆರು ಹಾಕೊಂಡ್ರೆ ಸಾಕಾಗುತ್ತೆ ಅದು ಒಂದಕ್ಕೆ ಒಂದು ಟಚ್ ಆಗಬಾರ್ದು ಆ ಥರ ನಾವು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸಣ್ಣದಾದಂಥ ಉರಿ ಇಟ್ಬಿಟ್ಟು ನಾವು ನಿಧಾನವಾಗಿ ಇದನ್ನು ಕರಿಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಟಾಗ ಏನಾಗುತ್ತೆ ಅಂತಂದರೆ ಮೇಲುಗಡೆಗೆಲ್ಲ ಕಪ್ಪಾಗಿಬಿಡುತ್ತೆ ಒಳಗಡೆಗೆ ಹಾಗೇ ಉಳ್ಕೊಳ್ಳುತ್ತೆ ಆ ಕಾರಣದಿಂದ ನಾವು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಇದನ್ನು ನಾವು ಕರಿಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಆ ಥರ ಬ್ರೌನ್ ಕಲರ್ ಬಂದಿದ್ದಾಗಿದ ತಕ್ಷಣ ನಾವು ಅದನ್ನು ಎಣ್ಣೆಯಿಂದ ತೆಗಿಬಹುದು ಇಲ್ಲ ಅಂತಂತಂದರೆ ಎಣ್ಣೆನಲ್ಲಿ ಏನು ಇವಾಗ ನೊರೆ ಬರ್ತಾ ಇದೆ ಅಲ್ಲ ಈ ಥರ ನೊರೆ ಬರೋದನ್ನು ಕೂಡ ಕಡಿಮೆ ಆಗುತ್ತೆ ಈ ಥರ ನೊರೆ ಬರೋದು ಕಡಿಮೆ ಆದಾಗ ವಡೆ ಚೆನ್ನಾಗಿ ನೀಟಾಗಿ ಕರೆದಿದೆ ಅಂತ ನಾವು ತಿಳ್ಕೊಬೇಕು ಆ ಥರ ಎಣ್ಣೆನಲ್ಲಿ ಬರೋವಂಥ ಗುಳ್ಳೆಗಳೆಲ್ಲ ಕಡಿಮೆ ಆಗಿದ ನಂತರ ನಾವು ಎಣ್ಣೆಯಿಂದ ಇದನ್ನು ತೆಗೆದುಬಿಡಬೇಕು ಸ್ವಲ್ಪ ಕಲರ್ ಬಂದರೆ ಸಾಕು ಜಾಸ್ತಿ ಕಲರ್ ಆಗೋದು ಬೇಡ ಇದು ಎಣ್ಣೆಯಲ್ಲಿ ಈ ಥರ ಕಲರ್ ಕಾಣುತ್ತೆ ಈಚೆ ತೆಗೆದಾಗ ಇನ್ನೂ ಅದು ಡಾರ್ಕ್ ಆಗಿ ಕಾಣುತ್ತೆ ನೋಡಿ ಅದಲ್ದಿರ ಇದಕ್ಕೆ ನಾನು ಜಾಸ್ತಿ ಸಾಬಸ್ಕಿ ಸೊಪ್ಪು ಹಾಕಿರೋ ಕಾರಣದಿಂದ ಇದು ಸ್ವಲ್ಪ ಬಣ್ಣ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಸಾಬಸ್ಕಿ ಸೊಪ್ಪು ಹಾಕದೇ ಇದ್ದಾಗ ಏನಾಗುತ್ತೆ ಅದು ಬಣ್ಣ ನೀಟಾಗಿ ಬ್ರೌನ್ ಕಲರಲ್ಲಿ ಕಾಣುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಮಸಾಲೆ ವಡೆ ಮಾಡೋದು ತುಂಬಾ ಸುಲಭವಾಗಿದೆ ನೀವು ನೆನೆಸ್ಕೊಂಡಿದ್ದ ತಕ್ಷಣವೇ ಎರಡು ಅವರಲ್ಲಿ ಮಸಾಲೆ ವಡೆಯನ್ನು ರೆಡಿ ಮಾಡ್ಕೋಬಹುದು ಏನಾದರೂ ಹಬ್ಬ ಆಗಿರಬಹುದು ಅಥವಾ ಮನೆಗೆ ಯಾರಾದರೂ ನೆನ್ರಿಷ್ಟು ಬಂದರೆ ಈ ಥರ ಸಂದರ್ಭಗಳಲ್ಲಿ ಆದಂಥ ರುಚಿಕರವಾದಂಥ ಆದಂಥ ಮಸಾಲೆ ವಡೆಯನ್ನ ನೀವು ಕೂಡ ರೆಡಿ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ